ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಯಾಕೆ ಮಾಡಿಸ್ಬೇಕು ಮತ್ತು ರೇಷನ್ ಕಾರ್ಡ್ ಇ ಕೆ ವೈ ಸಿ ನಿಮ್ಮದು ಆಗಿದೆಯಾ ಇಲ್ಲ ಒಂದು ಚೆಕ್ ಮಾಡೋದು ಅನ್ನೋದು ಯಾವ ರೀತಿ, ಮತ್ತು ಇ ಕೆ ವೈ ಸಿ ಮಾಡಬೇಕಪ್ಪ ಅಂತ ಅಂದರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ನಾವು ಮಾಡಿಸ್ಬೇಕಂತಂದರೆ ಯಾವ ದಾಖಲಾತಿಗಳು ನಮಗೆ ಬೇಕಾಗ್ತವೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಇ ಕೆ ವೈ ಸಿ ಮಾಡಿಸೋಕ್ಕೆ ಲಾಸ್ಟ್ ಡೇಟ್ ಏನಿದೆ ಅನ್ನೋದು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾವು ನೋಡೋಣ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಒಂದು ಬೆಲ್ ಐಕನ್ ಬರುತ್ತೆ, ಅದರ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈ ವಿಡಿಯೋ ಲೈಕ್ ಆಯ್ತಂದರೆ ಇಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ್ನು ತಪ್ಪದೇ ಶೇರ್ ಮಾಡಲು ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ರೇಷನ್ ಕಾರ್ಡ್ ಇ ಕೆ ವೈ ಸಿ ನಾವು ಯಾಕೆ ಮಾಡಿಸ್ಬೇಕಪ್ಪ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ರೇಷನ್ ಒಂದು ದುರ್ಬಳಕೆ ನಡೀತಾ ಇದೆ. ಅಂದರೆ ಏನು ರೇಷನ್ ಕಾರ್ಡು, ಒಂದೊಂದು ಮನೆಯಲ್ಲಿ 2, 3 ಅಥವಾ ರೇಷನ್ ಕಾರ್ಡ್ಗಳು ಇರ್ತವೆ ಫ್ರೆಂಡ್ಸ್. ಅಂಥ ಒಂದು ದುರ್ಬಳಕೆಯನ್ನು ಒಂದು ತಡೆಯೋಕ್ಕೆ ಮತ್ತು ಒಂದು ರೇಷನ್ ಕಾರ್ಡ್ನಲ್ಲಿ ಈಗಾಗಲೇ ಒಂದು ಕೆಲವು ಸದಸ್ಯರು ಮೃತಪಟ್ಟಿರ್ತಾರೆ ಮತ್ತು ಇನ್ನು ಕೆಲವು ಸದಸ್ಯರು ಮ್ಯಾರೇಜ್ ಆಗಿ ಅಂದರೆ ಲೇಡೀಸ್ ಅಂದರೆ ಹೆಣ್ಮಕ್ಳು ಒಂದು ಮ್ಯಾರೇಜ್ ಆಗಿ ಒಂದು ಗಂಡನ ಮನೆಗೆ ಹೋಗಿರ್ತಾರೆ, ಅಂಥ ಒಂದು ರೇಷನ್ ಕಾರ್ಡ್ನಲ್ಲಿ ಒಂದು ಹೆಸರನ್ನ ಒಂದು ತೆಗೆದು ಹಾಕಿರೋದಿಲ್ಲ ಫ್ರೆಂಡ್ಸ್. ಅಂದರೆ ಮರಣ ಹೊಂದಿರೋದವ್ರದ್ದು ಮತ್ತು ಮ್ಯಾರೇಜ್ ಆಗಿ ಹೋಗಿರೋರದ್ದು ಈ ರೀತಿ ಹೆಸರು ತೆಗೆದು ಹಾಕಿರೋದಿಲ್ಲ, ಆ ಒಂದು ಸದಸ್ಯರ ಒಂದು ರೇಷನ್ ಕೂಡ ಇವರು ಕಂಟಿನ್ಯೂ ಆಗಿ ತಗೊಂತಿರ್ತಾರೆ. ಈ ರೀತಿಯಾಗಿ ಒಂದು ರೇಷನ್ನ ಒಂದು ದುರ್ಬಳಕೆ ಆಗೋದನ್ನ ತಡೆಯೋ ಸಲುವಾಗಿ ಇ ಕೆ ವೈ ಸಿನ ಮಾಡಿಸಿರೋಂಥ ಒಂದು ಸರ್ಕಾರದವರು ಹೇಳಿದ್ದಾರೆ ಫ್ರೆಂಡ್ಸ್. ಹಾಗಾದರೆ ಇ ಕೆ ವೈ ಸಿ ನಾವು ನಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆ ಇಲ್ಲ ಅಂತ ಅನ್ನೋದು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ, ಮತ್ತು ಏನೇನು ದಾಖಲಾತಿಗಳು ಬೇಕನ್ನೋದನ್ನು ಕೂಡ ಈಗ ನಾವು ನೋಡೋಣ. ನಾನು ಗೂಗಲ್ ಕ್ರೋಮನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ ನಂತರ ನಾವು ಒಂದು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟ್ನ ನಾವು ಓಪನ್ ಮಾಡ್ಕೊಬೇಕಾಗತ್ತೆ. ahara.kr.nic.in ಅಂತ ಇದನ್ನು ನಾವು ಸರ್ಚ್ ಬಾರ್ನಲ್ಲಿ ಹಾಕಿ ಒಂದು ಸರ್ಚನ್ನು ಕೊಡಬೇಕಾಗತ್ತೆ. ನಂತರ ನಾವು ಇಲ್ಲಿ ನೋಡೋದಾಯ್ತಪ್ಪ ಅಂತಂದರೆ ಒಂದು ಆಹಾರ ಒಂದು ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾವು ಇಲ್ಲಿ ಈ ಸೇವೆಗಳಂತ ಒಂದು ಲಾಸ್ಟ್ಗೆ ಕೊನೆಯಲ್ಲಿ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಈ ಸೇವೆಗಳಂತ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ರೈಟ್ ಸೈಡಿಗೆ ಮತ್ತು ಮೂರನೇದು ಈ ಸ್ಥಿತಿ ಅಂತ ಕಾಣುತ್ತೆ ಫ್ರೆಂಡ್ಸ್ ಆ ಆಪ್ಷನ್ನು. ಈ ಸ್ಥಿತಿಯಲ್ಲಿ ಹೋದರೆ ನಿಮಗೆ ಹೊಸ ಅಥವಾ ಆಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ, ಇದನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಲವೊಂದು ಜಿಲ್ಲೆಗಳ ಇರುವಂಥ ಒಂದು ಲಿಂಕು 2 ಲಿಂಕ್ಗಳು ಕಾಣ್ತವೆ ನಿಮಗೆ. ಯಾವ ಒಂದು ನೀವು ಜಿಲ್ಲೆಯಲ್ಲಿ ವಾಸಾಗಿದ್ದೀರಾ ಅದರ ಮೇಲಿನ ಒಂದು ಲಿಂಕನ್ನು ಬ್ಲೂ ಲಿಂಕನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದರಲ್ಲಿದೆ ಅಂತ ನೋಡ್ಕೊಂಡು ಅದರ ಮೇಲೆ ಇರುವಂಥ ಒಂದು ಬ್ಲೂ ಲಿಂಕನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ಮೇಲಿನ ಒಂದು ಸಾಲನ್ನು ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಪಡಿತರ ಚೀಟಿ ವಿವರ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಆಪ್ಷನ್ನು 2ನೇ ಆಪ್ಷನ್ ಪಡಿತರ ಚೀಟಿ ವಿವರ ಅಂತ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ 2 ರೀತಿಯಲ್ಲಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆಯಲ್ಲ ಅಂತ ನಾವು ಚೆಕ್ ಮಾಡ್ಬೋದು ವಿತ್ OTP ಮತ್ತು ವಿತೌಟ್ OTP. ಅಂದರೆ ವಿತ್ OTP ನಿಮಗೆ ಮೊಬೈಲ್ಗೆ ಒಂದು SMS ಬರುತ್ತೆ, ಅದನ್ನ ಹಾಕಿ ಚೆಕ್ ಮಾಡ್ಬೋದು. ವಿತೌಟ್ OTP ನಿಮಗೆ ಯಾವುದೇ ಒಂದು SMS ಬೇಡ ಅಂದರೆ ನೀವು ವಿತೌಟ್ OTP ಆಪ್ಷನ್ನ ನೀವು ಚೂಸ್ ಮಾಡ್ಕೋಬೋದು. ಇಲ್ಲಿ ನಾನು ವಿತೌಟ್ OTP ಅಂತ ನಾನು ಹಾಕ್ತೀನಿ. ಹಾಕಿದ ನಂತರ ಇಲ್ಲಿ ನಾವು ನಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ ನಾವು ಗೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆ, ಮತ್ತು ರೈಟ್ ಸೈಡಿಗೆ ನೀವು ನೋಡ್ತಿರ್ಬೋದು ಇಲ್ಲಿ ಇ ಕೆ ವೈ ಸಿ ಅಂದರೆ ಟೋಟಲ್ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಮೆಂಬರ್ ಇದ್ದಾರೆ, 5 ಮಂದಿ ಇದ್ದಾರೆ, ಮತ್ತು ಅದರಲ್ಲಿ ಇ ಕೆ ವೈ ಸಿ ಡನ್ ಅಂತ ಇದೆಯಲ್ಲ ಆಪ್ಷನ್ನು, ಎಷ್ಟು ಮಂದಿದು ಇ ಕೆ ವೈ ಸಿ ಆಗಿದೆ, 4 ಮಂದಿದ ಆಗಿದೆ. ಇ ಕೆ ವೈ ಸಿ ರಿಮೈನಿಂಗ್ ಅಂತಂದರೆ ಲಾಸ್ಟ್ನೇ ಆಪ್ಷನ್ನು 1 ಅಂತ ಇದೆ, ಅಂದರೆ ಇ ಕೆ ವೈ ಸಿ ಇನ್ನೊಬ್ಬರದ್ದು ಆಗಿಲ್ಲ ಅಂತ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಇ ಕೆ ವೈ ಸಿ ಆಗಿದೆಯಾ ಇಲ್ಲ ಅನ್ನೋದು ಕೂಡ ನಾವು ಡೀಟೇಲಾಗಿ ತಿಳ್ಕೊಬೋದು, ಮತ್ತು ಇ ಕೆ ವೈ ಸಿ ಯಾವ ಡೇಟಿಗೆ ಆಗಿದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಬೋದು. ಅಪ್ಡೇಟೆಡ್ ಆನ್ ಅಂತ ಒಂದು ಕೆಳಗಡೆ ಆಪ್ಷನ್ ಇದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ 9/3/2020 ಅಂತ ಈ ಒಂದು ಡೇಟಿಗೆ ಒಂದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಮತ್ತು ರೇಷನ್ ಕಾರ್ಡ್ ಇ ಕೆ ವೈ ಸಿ ನಾವು ಮಾಡಿಸ್ಬೇಕಪ್ಪ ಅಂತಂದರೆ ಡೈರೆಕ್ಟಾಗಿ ನೀವು ಆನ್ಲೈನ್ಗೆ ಹೋಗುವಂತಿಲ್ಲ ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ರೇಷನ್ ತಗೊಂತಿರ್ತಿರಲ್ಲ ಆ ಅಂಗಡಿಗೆ ಹೋಗಿ ನೀವು ಅಲ್ಲಿ ಒಂದು ಇ ಕೆ ವೈ ಸಿನ ಮಾಡಿಸ್ಬೇಕಾಗತ್ತೆ. ಇಲ್ಲಿ ಏನು ಬೇಕಪ್ಪ ನಿಮಗೆ ಒಂದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡ್ಸೋಕ್ಕಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ನೀವು ತಗೊಂಡು ಹೋಗಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ನಲ್ಲಿ ಎಷ್ಟು ಮಂದಿ ಸದಸ್ಯರು ಇರ್ತಾರೋ ಅಷ್ಟು ಮಂದಿ ಸದಸ್ಯರು ಹೋಗಬೇಕಾಗತ್ತೆ, ಮತ್ತು ಅದರ ಜೊತೆಗೆ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ದರೆ ತಗೊಂಡೋಗಿ, ಅಥವಾ ಮತ್ತು ನಿಮಗೆ ಒಂದು ನಿಮ್ಮ ಒಂದು ಜಾತಿ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ತಗೊಂಡು ಹೋಗಬೇಕಾಗತ್ತೆ. ಇದು ಕಂಪಲ್ಸರಿ ಕೂಡ ಅಲ್ಲಿ ಮ್ಯಾಂಡೇಟರಿ ಆಗಿ ಕೇಳ್ತಿದ್ದಾರೆ ಫ್ರೆಂಡ್ಸ್. ನಿಮಗೆ ಒಂದು ರೇಷನ್ ಕಾರ್ಡ್ ತಗೊಂಡೋಗ್ರಿ, ಮತ್ತು ಎಲ್ಲ ಮೆಂಬರು ನೀವು ರೇಷನ್ ಕಾರ್ಡ್ನಲ್ಲಿ ಇರುವಂಥ ಎಲ್ಲ ಮೆಂಬರು ಅಂದರೆ 5 ವರ್ಷದ ಮೇಲ್ಪಟ್ಟೆ ಇರುವಂಥ ಮಕ್ಕಳು ಕೂಡ ನೀವು ಕರ್ಕೊಂಡು ಹೋಗ್ಬೇಕು. 5 ವರ್ಷದ ಒಳಗೆ ಇರೋವಂಥವ್ರಿಗೆ
ಬೇಕಾಗಿಲ್ಲ. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ತಗೊಂಡು ಹೋಗಬೇಕಾಗತ್ತೆ. ಇಷ್ಟು ತಗೊಂಡು ಹೋದರೆ ನಿಮಗೆ ರೇಷನ್ ಕಾರ್ಡ್, ಇ ಕೆ ವಿ ಸಿನ ಅಲ್ಲಿ ಅವರು ವಿತಿನ್ 5 ಮಿನಿಟ್ಸ್ನಲ್ಲಿ ನಿಮಗೆ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಇಲ್ಲ ನೀವು ಒಂದು ವೇಳೆ ಇ ಕೆ ವಿ ಸಿ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಒಂದು ರದ್ದು ಗೊಳಿಸುವಂಥ ಒಂದು ಚಾನ್ಸಸ್ ಇರುತ್ತದೆ. ನೀವು ಹೋಗಿ ಒಂದು ಇ ಕೆ ವಿ ಸಿನ ನೀವು ಮಾಡಿಸಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ನಾನು ನಿಮಗೆ ರೇಷನ್ ಕಾರ್ಡ್ ಇ ಕೆ ವಿ ಸಿ ಇದೇ ಈ ತಿಂಗಳ ಅಂದರೆ ಮಾರ್ಚ್ ತಿಂಗಳ ಫುಲ್ಲು ನಿಮಗೆ ಲಾಸ್ಟ್ ಡೇಟ್ವರೆಗೂ ನಿಮಗೆ ಒಂದು ಇ ಕೆ ವಿ ಸಿನ ಮಾಡ್ತಾರಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡಿ, ನಿಮ್ಮ ರಿಲೇಟಿವ್ಗಳಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್.